ಯಾಕಂದ್ರೆ ನಮ್ಮ ಜನರಿಗೋಸ್ಕರ ಏನಾದ್ರು ಮಾಡ್ಬೇಕಂತ ನಂಗೆ ಮೊದ್ಲಿಂದ ಆ ಜನರದ ಕಷ್ಟ ನೋಡಿದ ತಕ್ಷಣ ಒಂದ್ಸಲ ಅನಿಸ್ತದೆ. ನಿಮ್ ಸಮುದಾಯದ ಜನಾಂಗ ಏನಾದ್ರು ಮಾಡ್ಬೇಕನ್ನೋದಿದ್ರೆ ಆರ್ ಎಸ್ ಎಸ್ ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂದ್ರೆ ಅದೇನಂದ್ರೆ ಒಂದ್ ಮಾರ್ಗದರ್ಶನ ಬೇಕಲ್ಲ, ನಾವೇನಾದ್ರು ಮಾಡ್ಬೇಕಂದ್ರೆ ಅದಕ್ಕೆ ಏನಾದ್ರು ಮಾರ್ಗದರ್ಶನ ಕೊಡಬೇಕು, ನೇರವಾಗಿ ಏನಾದ್ರು ಮಾಡ್ಬೇಕಂದ್ರೆ ಬೇಕಲ್ವಾ ಈ ಯಾರು ಹೇಳೋದು ಮಾಡ್ತಾ ಇದ್ದೆ ಸರ್ ನಾನು ಅದು ಮಾಡ್ತಾ ಇದ್ದೆ. ಹಾಗಾಗಿ ನಾನು ಅದ್ರಲ್ಲಿ 15 ವರ್ಷ ಕೆಲಸ ಮಾಡ್ಬಿಟ್ಟು ಅವರಾಗಿ ನಿಮ್ಮ ಬನ್ನಿ ಆರ್ ಎಸ್ ಎಸ್ ಇಲ್ಲ ಇಲ್ಲ ಅವ್ರ ಏನು ಕರೆದಿಲ್ಲ, ನಾನು ಹೋಗಿ ಹೋಗಿದ್ದು ಅಂದ್ರೆ ಅದನ್ನ ಅವ್ರಿಗೆ ಟ್ರೈನಿಂಗ್ ಎಲ್ಲ ಕೊಡ್ತಾ ಇದ್ರು ಮಕ್ಕಳಿಗೆ ಗೌಳಿ ಮತ್ತೆ ಸಿದ್ದಿ ಮಕ್ಕಳಿಗೆಲ್ಲ ಇತರ ಅಂದ್ರೆ ವನವಾಸಿ ಮಕ್ಕಳಿಗೆ ಏನು ಎಜುಕೇಶನ್ ಇಲ್ಲ ಹೆಲ್ಪ್ ಮಾಡ್ತಾ ಇರೋದನ್ನ ನಾನು ಅವ್ರದ್ದು ವನಜ್ಯೋತಿ ಅಂತ ಇತ್ತು ವನವಾಸೀಕರಣದ ಅದನ್ನು ಓದಿ ನನಗೆ ಇಂಟ್ರೆಸ್ಟ್ ಆಯ್ತು ಬಿಡಿ ಅದನ್ನ ಮಾಡೋಣ ಸಮಾಜಕ್ಕೆ ಏನಾರು ಒಳ್ಳೇದಾಗತ್ತೆ ಅಂತ. ಹಂಗಾಗಿ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ನಾನು ಆರ್ಗನೈಸರ್ ಆಗಿ ಕೆಲಸ ಮಾಡಿದ್ದೀನಿ. ಇಲ್ಲ ಇಲ್ಲ ಏನ್ ರೀಸನ್ ಇಲ್ಲ, ತುಂಬಾ ಮನಸ್ಸು ಖುಷಿಯಿಂದಾನೇ ಕೆಲಸ ಮಾಡಿದ್ದೀನಿ. ಅಂದ್ರೆ ವನವಾಸಿಗಳದು ಹಾಡೇಲು ಹೋಗಿ ಜನರಿಗೆ ರೇಷನ್ ಕಾರ್ಡ್ ಇಲ್ಲ, ಆಧಾರ್ ಕಾರ್ಡ್ ಇರಲ್ಲ, ವೋಟರ್ ಐಡಿ ಇರಲ್ಲ, ಅದ್ರ ಬಗ್ಗೆ ಎಲ್ಲ ಅವ್ರಿಗೆ ಹೋಗಿ ಫೋಟೋನೆಲ್ಲ ತೆಗೆದು ಅವ್ರದ್ದು ಅರ್ಜಿ ಬರೆದು ಮನೆಗಳು ಟಾಯ್ಲೆಟ್ ರೂಮ್ ನೀರಿನ ವ್ಯವಸ್ಥೆ ರಸ್ತೆ ಆಮೇಲೆ ಕರೆಂಟ್ ಇದನ್ನೆಲ್ಲ ಏನೇನಿಲ್ಲ ಅವರಿಗೆ ಅದನ್ನೆಲ್ಲ ನಾನು ಹೋಗ್ಬಿಟ್ಟು ಅವ್ರದ್ದು ಅರ್ಜಿ ಗಿರ್ಜನೆಲ್ಲ ಕೊಟ್ಬಿಟ್ಟು ಆಫೀಸ್ಗಳಿಗೆ ತಗೊಂಡೋಗಿ ಕೊಟ್ಟು ಅವ್ರಿಗೆ ಅದನ್ನ ವ್ಯವಸ್ಥೆಗಳನ್ನ ಕೊಡಿಸ್ತಾ ಇದ್ದೆ. ಆಮೇಲೆ 10ನೇ ಕ್ಲಾಸ್ 9ನೇ ಕ್ಲಾಸ್ ಬಿಟ್ಟಂತ ಹೆಣ್ಮಕ್ಳು ಇರ್ತಾರಲ್ಲ ಅವ್ರು ಸುಮ್ನೆ ಮನೇಲೆ ಕೂತಿರ್ತಾರೆ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ, ಅವ್ರಿಗೆ ನಮ್ದು ಸಮಾಜದ ಬಗ್ಗೆ ಸ್ವಲ್ಪ ಟ್ರೈನಿಂಗ್ ಎಲ್ಲ ಕೊಟ್ಬಿಟ್ಟು ಅವ್ರಿಗೆ ಮತ್ತೆ ಇದ್ರಲ್ಲೇ ಸೇರಿಸ್ಕೊಂಡು ಇದನ್ನೆಲ್ಲ ಮಾಡ್ತಾ ಇದ್ವಿ. ಮತ್ತೆ ನಮ್ದು ವನವಾಸೀಕರಣದ ವತಿಯಿಂದ ಎಲ್ಲೆಲ್ಲೇ ಪ್ರಕಲ್ಪಗಳು ನಡೀತದೆ ಪ್ರಾಜೆಕ್ಟ್ ಗಳು ನಡೀತವೆ ಅಲ್ಲೆಲ್ಲ ಹೋಗ್ಬಿಟ್ಟು ವಿಸಿಟ್ ಮಾಡಿ ಏನೇನ್ ಬೇಕು ವ್ಯವಸ್ಥೆಗಳು ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಆರ್ ಎಸ್ ಎಸ್ ಬಗ್ಗೆ ತಪ್ಪು ಕಲ್ಪನೆ ಇದೆ ನಿಮಗೆ, ನಿಮ್ಮ ಮನಸ್ಸಿಗೆ ಏನು ಇಲ್ಲ, ನಾನು ನನಗೆ ತಿಳಿದ ಮಟ್ಟಿಗೆ ಅಂದ್ರೆ ಬೇರೆಯವ್ರು ಏನ್ ತಿಳ್ಕೊತಾರೆ ಗೊತ್ತಿಲ್ಲ. ನನ್ನ ತಿಳಿದ ಮಟ್ಟಿಗೆ ಅಂದ್ರೆ ಆರ್ ಎಸ್ ಎಸ್ ಅಂದ್ರೆ ಒಳ್ಳೆ ಒಂದು ಸಂಘಟನೆ, ಅದು ತುಂಬಾ ಒಳ್ಳೆ ಸಂಘಟನೆ. ಯಾಕಂದ್ರೆ ಇನ್ನೊಬ್ರಿಗೆ ವಿರೋಧ ಆಗ್ಲಿ ಅಂದ್ರೆ ನಾನೇ 15 ವರ್ಷ ಕೆಲಸ ಮಾಡಿದೀನಿ, ನಾವು ಯಾವ್ದೇ ಹಾಡಿಗೋದ್ರು ನಾವು ಈ ಪಕ್ಷದವ್ರು ಆ ಪಕ್ಷದವ್ರು ಅಂತ ಹೇಳ್ಕೊಂಡು ಯಾವತ್ತೂ ಕೆಲಸ ಮಾಡಿಲ್ಲ. ನಮ್ಗೆ ಪಕ್ಷ ಬೇಡ, ಯಾಕಂದ್ರೆ ನಮ್ ಜನರಿಗೆ ಏನ್ ಬೇಕು ಅದನ್ನ ನಾವು ಕೊಡ್ತಾ ಇದೀವಿ. ಹಾಗಾಗಿ ಆರ್ ಎಸ್ ಎಸ್ ಸಂಘದ ಬಗ್ಗೆ ಕೆಲವರು ಏನೋ ತಪ್ಪು ತಿಳ್ಕೊಂಡಿರ್ಬೋದು, ಆದ್ರೆ ಅದು ಒಳ್ಳೇದೊಂದು ಟ್ರಸ್ಟ್ ಅಂದ್ರೆ ಸಂಸ್ಥೆ, ಅದು ಜನರಿಗೆ ಅವಕಾಶ ಒಳ್ಳೇದನ್ನ ಮಾಡ್ತಾ ಇರೋದು ಒಂದು ಸಂಸ್ಥೆ. ಆರ್ ಎಸ್ ಎಸ್ ಸಂಘದ ಬಗ್ಗೆ ಕೆಲವರು ಏನೋ ತಪ್ಪು ತಿಳ್ಕೊಂಡಿರ್ಬೋದು, ಆದ್ರೆ ಅದು ಒಳ್ಳೇದೊಂದು ಟ್ರಸ್ಟ್ ಅಂದ್ರೆ ಸಂಸ್ಥೆ, ಅದು ಜನರಿಗೆ ಅವಕಾಶ ಒಳ್ಳೇದನ್ನ ಮಾಡ್ತಾ ಇರೋದು ಒಂದು ಸಂಸ್ಥೆ.